ನಮಸ್ತೆ ಗೆಳೆಯರೇ, ಕರಿಚಟಿಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ದಂಟು ಸೊಪ್ಪದ್ದು ಗುಜ್ಜು ಅಥವಾ ಪಲ್ಯ ಮಾಡೋಣ. ಮೊದಲಿಗೆ ಒಂದು ತವ ಇಟ್ಟು ಎಣ್ಣೆ ಬಿಸಿ ಮಾಡಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಹಾಗೂ ಎರಡು ಮೂರು ಮೆಣಸು, ಕಾಯಿ ಮೆಣಸು, ಹಾಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಳುಮೆಣಸು, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಟೊಮೆಟೊ, ಹಾಗೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಮೆಣಸಿನ ಪುಡಿ, ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ತಣದ ನಂತರ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ಒಂದು ತವದಲ್ಲಿ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಒಂದು ಒಣಮೆಣಸು, ಹಾಗೆ ಎಂಟು ಹತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ದಂಟು ಸೊಪ್ಪು ಚೆನ್ನಾಗಿ ಹಚ್ಚಿರೋದು ಚಿಕ್ಕದಾಗಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ನೋಡಿ, ಇವಾಗ ದಂಟು ಸೊಪ್ಪು ಬೆಂದಿದೆ. ಇವಾಗ ನಾವು ರುಬ್ಬಿಟ್ಟ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ಭಾಳ ಸಿಂಪಲ್ಲಾಗಿದೆ ಇದು, ಭಾಳ ಟೇಸ್ಟಾಗಿದೆ, ವೈಟ್ ರೈಸ್ ಜೊತೆ ಚೆಂದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹುಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದೆರಡು ನಿಮಿಷ ಈ ಥರನೇ ಚೆನ್ನಾಗಿ ಬೇಯಿಸಬೇಕು. ಇಷ್ಟೇ ಕಳೆಯರೆ, ಇದನ್ನು ಇನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡೋಣ. ಭಾಳ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ ತಿನ್ನೋದಕ್ಕೆ, ತುಂಬ ಟೇಸ್ಟಾಗಿದೆ. ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಗೆಳೆಯರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬೈ ಬೈ.